ಮೇಡಮ್ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಓ, ನಾವು ಚೆನ್ನಾಗಿದ್ದೀವಿ ಮೇಡಮ್. ಏನು ಈಗ ನಿಮ್ಮ ವಿರುದ್ಧ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆಯಲ್ಲ, ಅಲಿಗೇನ್ಸ್ ಆಗ್ತಾ ಇದೆಯಲ್ಲ, ಎಲ್ಲ ನ್ಯೂಸ್ ಚಾನಲ್ ಸುದ್ದಿ ಬರ್ತಾ ಇದೆ, ಏನು ಇದು? ಅಲಿಗೇಷನ್ಸ್ ಆಗುತ್ತೆ, ಬಟ್ ಸತ್ಯ ಸತ್ಯತೆ ತಿಳಿದ್ರೆ ಯಾರ್ ಸರಿ ಯಾರ್ ತಪ್ಪು ಅನ್ನೋಂಥದ್ದು ಗೊತ್ತಾಗತ್ತಲ್ವಾ ಸರ್? ಅಲ್ಲ, ಅದೇ ಈಗ ಯಾವುದೋ ಜಾಬ್ ಕೊಡ್ಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನು ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಆಗ್ತಾ ಇದೆಯಲ್ಲ. ಸುದ್ದಿ ಏನ್ ಬೇಕಂದ್ರೂ ಸಂಧ್ಯ ಮೇಲೆ ಆಗತ್ತೆ. ಆಕ್ಚುಲಿ ನಿಮಗ್ ಗೊತ್ತಿರುತ್ತೆ ನಾನು ಎಷ್ಟು ಆಕ್ಟಿವ್ ಆಗಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋಂಥದ್ದು. ಇತ್ತೀಚೆಗೆ ನಾನು 1 ವರ್ಷದಿಂದ ಇರ್ಲಿಲ್ಲ, ಸೊ ಮತ್ತೆ ಬಂದಿದ್ದೀನಿ. ಅಂಡ್ ಏನೊಂದು ಕಾಂಗ್ರೆಸ್ ಕಳ್ಳಿ ಅಂತ ಒಂದು ಟೈಟಲ್ ಕೊಡ್ತಾ ಇದಾರೆ. ಮೋರ್ ಓವರ್ ನಾನು ಕಾಂಗ್ರೆಸ್ ಅಲ್ಲಿ ಇಲ್ಲ, ಆಯ್ತಾ? ಒಂದ್ ಪರ್ಸನಲ್ ವಿಚಾರದಿಂದ ನಾನು ಪಾರ್ಟಿಯಿಂದ ಹೊರಗಡೆ ಉಳಿದಿದ್ದೆ. ಸೊ ಈಗ ಈ ಒಂದು ಅಲಿಗೇಷನ್ಸ್ ಮಾಡ್ತಾ ಇದಾರೆ, ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಯಾವಾಗ ಇರೋದು ಮೇಡಮ್? ಏನ್ ಅದೇ ಪರ್ಪಸ್ ಕಂಪ್ಲೇಂಟ್ ಮಾಡಿರೋದು ಅವರು? ಕಂಪ್ಲೇಂಟ್ ಮಾಡಿದ್ದಾರೆ, ನವೆಂಬರ್ 17th ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ನನಗೆ ಕಂಪ್ಲೇಂಟ್ ಬಗ್ಗೆ ಗಮನಕ್ಕೆ ಬಂದಿರಲಿಲ್ಲ, ನನ್ಗೆ ಯಾವುದೇ ತರ ನೋಟಿಸ್ ಇಶ್ಯೂ ಆಗಿರ್ಲಿಲ್ಲ, ಇದ್ರ ಬಗ್ಗೆ ನನ್ಗೆ ಯಾರು ವಿಚಾರಣೆ ಕೂಡ ಕರೆದಿರ್ಲಿಲ್ಲ. ಏಕಾಏಕಿ FIR ಆಗಿರುತ್ತೆ. ಬಟ್ ನನಗೆ ನವೆಂಬರ್ 2 ನನಗೆ ಮತ್ತೆ ನಿಮ್ಗೆ V2 Surya ಗೊತ್ತಿರುತ್ತೆ, V2 Kannada News ಚಾನೆಲ್ ಅದು ಬಂದ ಅದು ನೋಡಿದೆ. ಸುಮಾರಲ್ಲಿ ಒನ್ ಬೈ ಎಪಿಸೋಡ್ ಬಿಡ್ತಾ ಇದ್ದಾರೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಕಳಿ ಅಂತಾನೆ ಆಗ್ತಾ ಇದಾರಲ್ಲ ಟೈಟ್ಲ್. ಒಂದ್ ಹೆಣ್ಣು ಮಗುಗೆ ತೇಜೋವಧೆ ಮಾಡಕ್ ಮುಂಚೆ, ಮಾನಹಾನಿ ಮಾಡಕ್ ಮುಂಚೆ ತಿಳ್ಕೊಂಡು ಮಾಡ್ಬೇಕು. ಹಾಗೆ V2 Surya ಅವರು, ಅದು ವೈಯಕ್ತಿಕ ನಮ್ ಇಬ್ಬರ ಮಂದೆ ಒಂದು ರಿಲೇಶನ್ಶಿಪ್ ಇದೆ. ಸೊ ಸೂರ್ಯ ಅವ್ರ ಮೇಲೆ ಯಾವಾಗ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಅವರು ನನ್ ಮೇಲೆ ಮಾಡಿದಂತ ಒಂದು ಹಲ್ಲೆಗೆ, ಆ ದಿವಸ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಜಯನಗರ್ ಅಲ್ಲಿ ಏನ್ ಕಂಪ್ಲೇಂಟ್ ಆಗಿರುತ್ತೆ ಅದಕ್ಕೂ ಸೂರ್ಯಗೆ ಕಾಂಟ್ಯಾಕ್ಟ್ ಮಾಡಿರ್ತಾರ ಅಂತ ಅನ್ಕೊಳ್ತೀನಿ. ಬಿಕಾಸ್ ಅವತ್ತು ಸ್ಟೇಷನ್ ಅಲ್ಲಿ ಸೂರ್ಯ ಅವ್ರನ್ನ ಕೂರಿಸಿದಾಗ ಎಂಡ್ ಆಫ್ ದಿ ಡೇ ಅವನ್ ಒಂದೇ ಹೇಳೋದು, ನೀನ್ ಇಲ್ಲಿ ನನಗೆ ಏನಾದ್ರು ಅರೆಸ್ಟ್ ಮಾಡಿಸಿದ್ರೆ ಜಯನಗರ್ ಅಲ್ಲಿ ನಿನಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಾನೆ. ಅಂದ್ರೆ ಕೇಸ್ ವಾಪಸ್ ತಕೋ ಅಂತಾನ? ನನಗೆ ಆ ಕೇಸ್ ಆಗಿರೋದೇ ನನ್ ಗಮನಕ್ ಬಂದಿರಲ್ಲ, ಇನ್ನು ನನಗ್ ಗೊತ್ತೇ ಇರಲ್ಲ. ಸೊ ಇವನು ಗೊತ್ತಿರುತ್ತೆ ಎಲ್ಲ, ಇವನು ಫಾಲೋ ಅಪ್ ಮಾಡ್ಕೊಂಡ್ ಬಂದಿರ್ತಾನೆ. ಪೊಲೀಸ್ ಅವ್ರು ಕರ್ಕೊಂಡ್ ಬರೋ ಟೈಮ್ ಅಲ್ಲಿ ಎಲ್ಲಾರ್ಗು ಹೇಳಿರ್ತಾನೆ, ನೀವು ಸಂಧ್ಯಾನ ಕೇಳ್ತಾ ಇದ್ರಲ್ಲ ಇಲ್ಲಿ ಇದ್ದಾಳೆ ಅಂತೆಲ್ಲ ಹೇಳಿ ಪ್ಲಾನ್ ಮಾಡಿರ್ತಾನೆ. ಸೊ ಅವತ್ತು ಸಂಜೆ ಆಗತ್ತೆ, FIR ಆಗೋಗಿರುತ್ತೆ, ಸೂರ್ಯನ ಪ್ರೊಡ್ಯೂಸ್ ಮಾಡ್ಬೇಕು. ಬಟ್ ನಾನು ಸ್ವಲ್ಪ ಟೈಮ್ ಕೇಳ್ತೀನಿ ಅಲ್ಲಿ, ನನ್ನ ಪೇರೆಂಟ್ಸ್ ಒಂದು ಟಾರ್ಗೆಟ್ ಮಾಡುವಂತದ್ದು, ನಂಗ್ ಸ್ವಲ್ಪ ಬ್ಲಾಕ್ ಮೇಲ್ ಮಾಡುವಂತದ್ ಮಾಡ್ತಾನೆ ಸೂರ್ಯ. ಅದಾದ್ಮೇಲೆ ನನ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ಪೊಲೀಸ್ ಅವ್ರನ್ನ ಕೇಳ್ಕೊಂಡ್ ಬಂದಾದ್ಮೇಲೆ ಸೀದಾ ಜಯನಗರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ತಾನೆ. ಅವಾಗ ಒಂದು ಸುಮಾರು ಒಂದ್ 10-10:30 ಆಗಿರ್ಬೋದು, ರಾತ್ರಿ 10-10:30 ಆಗಿರುತ್ತೆ. ಸೊ ಸ್ಟೇಷನ್ ಅಲ್ಲಿ ನನಗೆ ಒಂದು ನೋಟಿಸ್ ಇಶ್ಯೂ ಮಾಡ್ಬೇಕಾಗಿತ್ತು, ಅವರು FIR ಮಾಡ್ಬಿಟ್ಟಿದ್ದಾರೆ, ನಾನು ಬೇಲ್ ತಗೊಂಡಿರ್ಲಿಲ್ಲ, ನನ್ನ ಗಮನಕ್ಕೆ ಸಹ ಬಂದಿರ್ಲಿಲ್ಲ. ಸೊ ಅವ್ರು ಅಲ್ಲಿ ಒಂದೇ ಮಾತು ಹೇಳಿದ್ದು, ನಾನ್ ಹೇಳೋ ಅಂತ ವಿಚಾರಗಳಿಗೆ ಅವರು ಕೇಳಕ್ಕೆ ರೆಡಿ ಇಲ್ಲ. ಬಿಕಾಸ್ ಇದು ಹೌದು ಪೊಲೀಸ್ ಅವರು, ಅಲ್ಲಿ ರೈಟರ್ ಪ್ರದೀಪ್ ಅನ್ನೋರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಒಬ್ರು ಕೇಳಕ್ಕೆ ರೆಡಿನೇ ಇರ್ಲಿಲ್ಲ. ಅವರು ಸೂರ್ಯ ಏನ್ ಹೇಳ್ತಾರೋ ಸೂರ್ಯನ್ಗೆ ಬಿಡ್ತಾ ಇದ್ರು, ಸರ್ ನೀವೇನ್ ಮಾತಾಡ್ತಿರೋ ಮಾತಾಡಿ, ನೀವೇನ್ ಫೈನಲ್ ತಗೊಳ್ತೀರಾ ತಗೊಳ್ಳಿ ಅನ್ನೋಂಥದ್ದೇ ನಡೀತಾ ಇತ್ತು. ಸೊ ನನಗೇನು ಅಲ್ಲಿ ಬೇಲ್ ಆಗಿರ್ಲಿಲ್ಲ. ಮತ್ತೆ ಇದು ಇತ್ತೀಚೆಗೆ ನಡೆದಿರೋಂತ ವಿಚಾರಗಳಲ್ಲ, ಇದು 2021 3-4 ವರ್ಷದ ಹಿಂದೆ ಆಗಿರುವಂತ ಒಂದ್ ಇದನ್ನ ಈಗ ಏಕಾಏಕಿ ನಾನು ಸೂರ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇದೆಲ್ಲ ಹೊರಗಡೆ ಬರ್ತಾ ಇದೆ, ಸೂರ್ಯ ಅವರ ಇಂಟರ್ವ್ಯೂ ಮಾಡ್ತಾ ಇದಾರೆ ಅಂದ್ರೆ ಇದು ಉದ್ದೇಶಪೂರ್ವಕವಾಗಿನೇ ಮಾಡ್ತಾ ಇದಾರೆ. ಮತ್ತೊಂದು, ಆ ಸ್ಟೇಷನ್ ಅಲ್ಲಿ ನನ್ನ ಕಡೆಯಿಂದ ಒಂದು ಚೆಕ್ ತಗೊಳ್ತಾರೆ, ನಾನು ಹೇಳ್ತಾ ಇದ್ದೀನಿ ಇಲ್ಲ ಇದು 2 ಲಕ್ಷ, ಸೊ ಇದು 7 ಲಕ್ಷ 11 ಲಕ್ಷ ಏನೇನೋ ಹೇಳ್ತಾ ಇದಾರೆ, ನನಗೆ ಕಾಲಾವಕಾಶ ಕೊಡಿ, ನಾನು ನೋಡ್ಬೇಕು, ನನಗ್ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನು ಮರ್ತಿರ್ತೀನಿ ಅಂತಾನು ಹೇಳ್ತೀನಿ. ಸೊ ಅವರು ಕಾಲಾವಕಾಶ ಕೊಡೋದಿಲ್ಲ, ಏಕಾಏಕಿ ಸೂರ್ಯನೇ ಚೆಕ್ ಮತ್ತೆ ಒಂದು ಇ-ಸ್ಟ್ಯಾಂಪಿಂಗ್ ಪೇಪರ್ ಸೈನ್ಗೆ ತಗೊಳ್ಳುವಂತ ವ್ಯವಸ್ಥೆ ಸೂರ್ಯ ಅವರೇ ಮಾಡ್ತಾರೆ. ಹೌದು, ನಾನು ಸೈನ್ ಹಾಕಿ ಕೂಡ ಕೊಟ್ಟಿದ್ದೀನಿ. ಬಂದಾದ್ಮೇಲೆ ಬಂದು ಒಂದ್ 4-5 ದಿವಸ ಆದ್ಮೇಲೆ V2 Surya ಅವರೇ ನಮ್ಮ ಮನೇಲೇ ಇದ್ದಂತವ್ರು, ಅವರು ಸುಮಾರು 1.5 ವರ್ಷದಿಂದ ಮನೆಗೆ ಬರ್ತಾರೆ. ಅವರು ಬಂದೋಗ ಹೇಳ್ತಾರೆ, ನೀನ್ ನನ್ನ ಟಾರ್ಗೆಟ್ ಮಾಡ್ದೆ, ನಾನ್ ನಿನಗೆ ದೊಡ್ಡದಾಗೆ ಇಟ್ಟಿರ್ತೀನಿ ಅಂತ ಹೇಳ್ತಾನೆ. ಸೊ ಆಮೇಲೆ ಇದನ್ ಕ್ಲಿಯರ್ ಮಾಡ್ಕೊ, ಪ್ರದೀಪ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಾನು ಕಾರ್ಗೆ ಇಟ್ಟಿದಂತ 5 ಲಕ್ಷ ರೂಪಾಯಿ ದುಡ್ಡು ಸೂರ್ಯಗೆ ಕೊಡ್ತೀನಿ. ಬೈ ಹ್ಯಾಂಡೇ ಕ್ಯಾಶ್ ಕೊಟ್ಟಿದ್ದೀನಿ, ಕಾರ್ಗೆ ಇಟ್ಟಿದಂತ ದುಡ್ಡು ಅವನ್ಗೆ ಗೊತ್ತು, ಅವನೇ ತಗೊಂಡು ನಾನು ಮಾತಾಡ್ಕೊಳ್ತೀನಿ. ತಲೆ ಮೆಸೇಜಸ್, ಸ್ಕ್ರೀನ್ ಶಾಟ್ಸ್ ಎಲ್ಲ ಪ್ರತಿ ಒಂದು ಇದೆ ನನ್ನ ಹತ್ರ. ಸೊ ಹೇಳಿ ಹೋಗ್ತಾರೆ, ಎಲ್ಲ ಪ್ರೂಫ್ ಇದೆ, ಮೆಸೇಜಸ್ ಎಲ್ಲ ಪ್ರೂಫ್ ಇದೆ. ಸೊ ಅದಾಗಿ ಹೋದ್ಮೇಲೆ ನಂತರ ಇದಾಗಿ ಮತ್ತೆ ನನ್ನ ಮೇಲೆ 2 ಸಲ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಯಾವ ತರ ಅಂದ್ರೆ,
ಅವನ್ಗೆ ಯಾವಾಗೂ ನನ್ನ ಹತ್ರ ದುಡ್ಡು ದುಡ್ಡು ದುಡ್ಡು. ಪ್ರತಿ ಒಂದು ಒಂದೂವರೆ ವರ್ಷ ನಾನು ವಿಟ್ಯೂ ಚಾನೆಲ್ ನ ಪಾರ್ಟ್ನರ್ ಆಗಿ ಪ್ರತಿ ಒಂದು ನಾನೇ ನೋಡ್ಕೊಂಡಿರೋಂಥದ್ದು. ಹೌದು ಹೌದು, ನಾನು ಇನ್ವೆಸ್ಟರ್ ಆಗಿದ್ದೆ. ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಒಂದು ಆಫೀಸ್ ರೆಂಟ್ ಇಂದ ಅಲ್ಲಿರೋ ಸ್ಯಾಲ್ರಿ ಇಂದ ಕರೆಂಟ್ ಬಿಲ್ ಇಂದ ಇಂಟರ್ನೆಟ್ ಇಂದ ಪ್ರತಿ ಒಂದು ನಾನೇ ನೋಡ್ಕೊಳ್ತಾ ಇದ್ದಿದ್ದು ಒನ್ ಇಯರ್, ಒನ್ ಅಂಡ್ ಹಾಫ್ ಇಯರ್, ಟೋಟಲಿ 14 months. ಸೊ ಅದಾದ್ಮೇಲೆ ಸೂರ್ಯ ಮನೆಗೋಸ್ಕರ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು, ತುಂಬಾ ದುಡ್ಡುಗೋಸ್ಕರ ತುಂಬಾ ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ನನ್ನ ಮೇಲೆ ತುಂಬಾ ಒಂದು ಹೆಣ್ಣು ಮಗು ಅಂತ ನೋಡ್ತಿರೋನು ಮಾಡ್ದೋಗ ಎಫ್ಐಆರ್ ಆಗಿನೂ ನಾನು ಎಫ್ಐಆರ್ ಮಾಡಿದ್ದು ಮುಚ್ಚಿನ ಸೂರ್ಯ ಅವ್ರ ಮೇಲೆ November 2nd. ಎಫ್ಐಆರ್ ಮಾಡಾದ್ಮೇಲೂ ನನ್ನ ಮೇಲೆ 4 ಸಲ ಹಲ್ಲೆ ಮಾಡಕ್ ಪ್ರಯತ್ನ ಪಟ್ಟೋಗ ಯಾವಾಗ ನನ್ಗೆ ಕೊಲೆ ಬೆದರಿಕೆ ಕರೆ ಬಂತು, ತುಂಬಾ ಹುಡುಕು ಅಂತ ಪ್ರಯತ್ನ ಮಾಡಿದ್ದು ನನ್ನ ಮನೆ ಶಿಫ್ಟ್ ಮಾಡಿದ್ರೆ ನಾನು, ಆಗ January 2nd ಸೂರ್ಯ ಅವರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬರ್ತಾರೆ. ಬಂದ ನಂತರ ಯಾವ್ದು ಜೈಲ್ಗೆ ಹೋಗಿ ಬರ್ತಾರೆ, ಬಂದ ನಂತರ ಅವರು ಇವ್ರನ್ನೆಲ್ಲಾರನ್ನ ಕಾಂಟ್ಯಾಕ್ಟ್ ಮಾಡುವಂತದ್ದು, ಇನ್ನು ಕೆಲವ್ರಿಗೆಲ್ಲಾರ್ಗು ದುಡ್ಡು ಕೊಡ್ಬೇಕಂತ ಹೇಳಿ. ನಾನು ಒಂದೇ ಹೇಳೋದು, ಯಾರು ಬೇಕಂದ್ರೂ ಕಾನೂನಿನ ಉಲ್ಲಂಘನೆ ನಾನ್ ಮಾಡಲ್ಲ, ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾನು ಹೋರಾಟ ಮಾಡೋದು. ನನ್ನ ಅಕೌಂಟ್ ಡೀಟೇಲ್ಸ್ ನನ್ನ ಅಕೌಂಟ್ ಇಂದ ಈ ಒಂದೂವರೆ ವರ್ಷ ಇರಲಿ, 1 ರೂಪಾಯಿಂದ ಹಿಡಿದು 1 ಕೋಟಿ ವರ್ಗೂ ಯಾರ ಅಕೌಂಟ್ಗೆ ಹೋಗಿದೆ ಅನ್ನೋಂಥದ್ದು ಚೆಕ್ ಮಾಡಿ, ಇದಕ್ಕೆ ನಾನ್ ತಪ್ಪು ಮಾಡಿದ್ರೆ ಸೂರ್ಯ ಅವರೇ ಇದನ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಅವರೇ ದುಡ್ಡು ತಗೊಂಡಿರೋಂಥದ್ದು. ಈಗ ಅವರೇ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಎಲ್ಲಾ ಚಾನೆಲ್ಗೂ ಹೋಗಿ ನನ್ನ ಮೇಲೆ ಕೆಟ್ಟ, 1 ವರ್ಷ ಆದ್ರೂ ನನ್ನ ಜೊತೆ ನಮ್ಮ ಮನೇಲಿ ಇದಾರೆ. ಅವ್ರ ತಂಗಿ ತಂಗಿ ಗಂಡ ತೀರೋಗಿರೋದಕ್ಕೆ ಅವ್ರ ಮಕ್ಕಳು ಇಬ್ರು ಒಂದೇ ಮನೇಲಿ ಇದ್ವಿ ಅಂತ ಹೇಳಿದ್ರೆ, ನಿಮ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ, ಈಗ ಇದಕ್ಕಿದ್ದಂಗೆ ತರ ದೂರ ಆಗೋದಕ್ಕೆ ಏನ್ ಕಾರಣ ಅಂದ್ರೆ ಫೈನಾನ್ಸ್ ವ್ಯವಹಾರನೇ ನಿಮ್ಮ ಇದಾಗಿರೋದೇ ತರ? ಫೈನಾನ್ಸ್ ವ್ಯವಹಾರ ಮತ್ತೆ ಅವ್ರಿಗೆ ಬೇರೆ ರಿಲೇಶನ್ಶಿಪ್ ಕೂಡ ಇದೆ, ಈಗ ಬೇರೆ ಮದ್ವೆ ಆಗೋಕ್ಕೂ ಕೂಡ ಹೊರಟಿದ್ದಾರೆ. ಆ ಒಂದು ಕಾರಣಕ್ಕೆ ನನ್ನ ಮೇಲೆ ಈ ತರ ಒಂದು ಹಲ್ಲೆ ಮಾಡುವಂತದ್ದು, ಆರೋಪ ಮಾಡುವಂತದ್ದು, ನನ್ ಏನಾದ್ರೂ ಮಾಡಿ ಅವ್ರು ಹೇಳಿರುವಂತ ಆಡಿಯೋನೇ ಇದೆ ನಿನ್ ಮೇಲೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಕಂಪ್ಲೀಟ್ಲಿ ನೀನ್ ಎದೋಳಕ್ ಆಗ್ಬಾರ್ದು, ಆ ರೀತಿಯಾದಂತ ಡ್ಯಾಮೇಜ್ ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ ಅವರು. ಅನೇಕ ಬೆದರಿಕೆ ಕರೆಗಳು ಕೊಟ್ಟಿದ್ದಾರೆ. ಈಗ ಲೀಲಾವತಿ ಅದ್ ಯಾರೋ ಪೆದ್ದು ಮಹಾರಾಜ್ ಅನ್ನೋರ್ಗೆ ಶೇರ್ ಆಗ್ತಾ ಇದೆ, ಅದನ್ನು ನೋಡಿದೆ. ಅದು ಅವ್ರ ಕೈ ದುಡ್ಡು ಕೊಟ್ಟು ಮಾಡ್ತಾ ಇದ್ರೆ, ನೀವು ದುಡ್ಡು ಕೊಟ್ಟು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲಾರು ಚೆಕ್ ಮಾಡ್ಬೋದು. ನನ್ನ ಅಕೌಂಟ್ ಇಂದ 1 ರೂಪಾಯಿ ಹೋಗಿದ್ರೆ ನಾನು ಅದಕ್ಕೆ ನಾನು ಬದ್ಧ ಆಗಿರ್ತೀನಿ. ಯಾರ ಅಕೌಂಟ್ ಇಂದ ಹೋಗಿದೆ ಅನ್ನೋಂತ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಉದ್ದೇಶ ಇಷ್ಟೇ, ಅವ್ರು ಹೇಳಿರೋಂಥದ್ದು ನಾನು ನನ್ನ ಜೈಲಿಗೆ ಕಳ್ಸಿದ್ಲು ಅವಳನ್ನ ಜೈಲಿಗೆ ಕಳ್ಸಿದ್ದಾರೆ, ನಾನು ಬಿಡೋದಿಲ್ಲ ಅಂತ ವೈಯಕ್ತಿಕ ದ್ವೇಷ ಇಟ್ಕೊಂಡು ಈ ತರ ಟಾರ್ಗೆಟ್ ಮಾಡ್ತಾ ಇದಾರೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರ ವಿರುದ್ಧ ಏನಾದ್ರೂ ಸ್ಟೇಷನ್ ಅಲ್ಲಿ ಈ ತರ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದಾರೆ ಅಂತ ಏನಾದ್ರೂ? ಸೂರ್ಯ ಬೇಲ್ ಕಂಡೀಷನ್ಸ್ ಮೇಲೆ ಹೊರಗಡೆ ಬಂದಿರೋದು ನನ್ನ ಬಗ್ಗೆ, ಇದೇ ವಿಚಾರವಾಗಿ ಯಾವುದೇ ತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು, ನನ್ನ ಸಂಪರ್ಕದಲ್ಲಿ ಇರಬಾರ್ದು ಅಂತ ಹೇಳಿ ಸಹ ಅವರು ನನ್ಗೆ ಅನೇಕ ಬಾರಿ ವಿಡಿಯೋ ಕಾಲ್ ಮಾಡಿದ್ದಾರೆ, ಬೆದರಿಕೆ ಕರೆ ಹಾಕಿದ್ದಾರೆ, ನನ್ನ ಮನೆ ಹುಡುಕುವಂತ ಪ್ರಯತ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಣು ಅಂತ ಮಾನವೀಯತೆನೂ ಇಲ್ದಿರಾ, ನಿಮ್ ನೋಡಿರ್ತೀರ ಇತ್ತೀಚೆಗೆ ಒಂದು ಲೈವ್ ಮಾಡಿರ್ತಾರೆ, ಇಷ್ಟು ತೇಜೋವಧೆ ನನ್ನ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ವೇಷ ಅನ್ನೋ ಪದ ಯೂಸ್ ಮಾಡಿ ಯಾವ ತರ ಲೈವ್ ಮಾಡಿರ್ತಾರೆ ಅಂತ ಹೇಳಿ ಇರ್ಲಿ, ನಾವ್ ಯಾವ್ದೇ ತರ ಅವ್ರಿಗೆ ಪ್ರತಿಕ್ರಿಯಿಸೋದಿಲ್ಲ. ನಾನು ಏನಿದ್ರೂ ಕಾನೂನಿನ ಹೋರಾಟ ಮಾಡ್ತಾ ಇದ್ದೀನಿ. ಬೇಲ್ ಕಂಡೀಷನ್ಸ್ ಕೂಡ ಅವ್ರು ಮೀರಿದ್ದಾರೆ, ಅದನ್ನ ಕೂಡ ನಾನು ಕೋರ್ಟ್ ಗಮನಕ್ಕೆ ತಂದಿದ್ದೀನಿ. ಏನಿದೆಯೋ ಅದು ಕಾನೂನಾತ್ಮಕವಾಗಿ ವೆರಿಫಿಕೇಶನ್ ಆಗ್ಲಿ, ಯಾರು ಹಣ ತಿಂದಿದ್ದಾರೋ ಅವ್ರಿಗೆ ತಕ್ಕ ಪಾಠ ಹಾಗೆ. ಅದೇ ಮೇಡಮ್, ಈಗ ಅದು ಬಿ ಟಿವಿ ಒಂದು ಇದು ನೋಡ್ತಾ ಇದ್ದೇವೆ, ಅದರಲ್ಲೂ ಕಾಂಗ್ರೆಸ್ ಕಳ್ಳಿ ಅಂತೆಲ್ಲ ಇದ್ ಮಾಡ್ತಿದ್ರು, ಮತ್ತೆ ಇವರು ಬಿಟ್ಟು ಚಾನಲ್ ಹಂಗ ಹಾಕಿದ್ರಲ್ಲ. ಆಮೇಲೆ ಯಾರಿಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಲ್ಪಡವರು, ಅವ್ರ ಮೇಲೆ ಪಾರ್ಟಿಯಿಂದ 1 ವರ್ಷ ಆಯ್ತು ಅವ್ರ ಪಾರ್ಟಿಲಿ ಈಗ ಸಕ್ರಿಯವಾಗಿಲ್ಲ, ಅವ್ರನ್ನ ರಿಮೂವ್ ಮಾಡಿದೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಕಳ್ಳಿ ಅಂತ ಹಾಕಿದ್ರಲ್ಲ, ಅದು ಪಾರ್ಟಿ ಏನು ನಿಮ್ಮ ಪೊಲಿಟಿಕಲ್ ಕರಿಯರ್ ಇದ್ ಮಾಡಕ್ ಏನಾದ್ರು ಆತರ? ಸರ್, ಅವರು ನನಗೆ ಅನ್ಸುತ್ತೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ರೇನೋ ಅಂತ ಅನ್ಸುತ್ತೆ. ಬಿಕಾಸ್ ಡೇ 1 ಇಂದನು ನನ್ನ ಜೊತೆ ಏನವ್ರು 1.5 ವರ್ಷದಿಂದ ಇದಾರೆ, ಯಾವಾಗೂ ಅದು ಕಾಂಗ್ರೆಸ್ ಅಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಿತ್ತು. ಅವ್ರಿಗೆ ಕಾಂಗ್ರೆಸ್ ಅಂದ್ರೆ ಆಗ್ತಾನು ಇರ್ಲಿಲ್ಲ, ತುಂಬಾ ಕಾಂಗ್ರೆಸ್ ಪಕ್ಷನ ಕಾಲ ಎಳೆಯುವಂತ ಕೆಲಸ ಮಾಡ್ತಾ ಇದ್ರು ಅವರು. ಸೊ ನನಗನ್ಸುತ್ತೆ ಈಗ ಇದೆಲ್ಲ ಯೋಚನೆ ಮಾಡೋದ್ ನೋಡಿದ್ರೆ ನನ್ನ ಟ್ರಾಪ್ ಮಾಡಿದ್ರ, ಟ್ರಾಪ್ ಮಾಡೋಕ್ಕೋಸ್ಕರ ಅವ್ರು ಇದ್ರ ನನ್ ಜೊತೆ ಅನ್ನೋಂಥದ್ದು ಈಗ ನನಗೂ ಅನುಮಾನ ಬರ್ತಾ ಇದೆ. ಸೊ ಏನೊಂದು ಹನಿ ಟ್ರ್ಯಾಪ್ ಅಂತಾರೆ. ಸೊ ನಿಜವಾಗ್ಲೂ ಇದು ಸೂರ್ಯ ಅವರು ನನ್ನ ಜೊತೆ ಇದ್ಕೊಂಡು ನನ್ನ ಟ್ರ್ಯಾಪ್ ಮಾಡಿ ಇತರ ಇಂಟೆನ್ಷನಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡಬಾರ್ದು. ಸಂಧ್ಯಾ ತಪ್ಪು ಮಾಡಿದ್ರೆ ಸಂಧ್ಯಾ ಬಗ್ಗೆ ಮಾತ್ರ ಮಾತಾಡ್ಬೇಕು. ಬಿಕಾಸ್ ಪಕ್ಷದಿಂದ ನಾನು ಗುರುತಿಸ್ಕೊಂಡಿದ್ದೀನಿ, ನಾನು ಒಬ್ಳು ಎಲೆಕ್ಟೆಡ್ ಆಗಿದ್ದಂತವಳು, ಯಾಕೆ ನನ್ನ ಪಕ್ಷದಲ್ಲಿ ಆಕ್ಟಿವ್ ಆಗಿಲ್ಲ ಅನ್ನೋಂಥದ್ದು ಸೂರ್ಯ ಅವರು ಕೊಟ್ಟಿರುವಂತ ಚಿತ್ರ ಹಿಂಸೆಯಿಂದಾನೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಆಗೋದಿಲ್ಲ, ಕಾಂಗ್ರೆಸ್ ಪಕ್ಷದವರಂದ್ರೆ ಇಷ್ಟ ಇಲ್ಲ, ತುಂಬಾ ಪಕ್ಷದ ವಿಚಾರದಲ್ಲಿ ತೇಜೋವಧೆ ಮಾಡುವಂತದ್ದು, ತುಂಬಾ ನೆಗೆಟಿವ್ ಮಾತಾಡುವಂತದ್ದು ಮಾಡ್ತಾ ಇರ್ತಾರೆ.
ಈಗ ನೀವು ಅವ್ರ ವಿರುದ್ಧ ಏನಾದ್ರು ಕಾನೂನು ಕ್ರಮ ತಗೊಳ್ತೀರಾ ಹೆಂಗೆ? ಯಾರ ವಿರುದ್ಧ ಸರ್? ಸರ್ ನೋಡಿ, ಪ್ರಜಾ ಯಾರ್ ಅಂತ ನೊಂದಿದಾರ ಅನ್ನೋಲ್ಲ. ಅವ್ರಿಗೆ, ಯಾರ್ ನೊಂದಿದಾರ ಅವ್ರಿಗೆ ನಿಜವಾಗ್ಲೂ ನ್ಯಾಯ ಸಿಗ್ಲೇಬೇಕು. ಅದು ಯಾರ ಹಣ ತಗೊಂಡ್ ನಾನು ಕೊಡ್ತೀನಿ ಅಂತ ತಗೊಂಡ್ ಹೋಗಿದ್ದಾರೆ, ವಿಟು ಸೂರ್ಯ ಅವರೇ ಅಲ್ವಾ ತಗೊಂಡ್ ಹೋಗಿರೋದು? ಅದಕ್ಕೆ ನನ್ನ ಹತ್ರ ಮೆಸೇಜಸ್ ಇದೆ, ನನ್ನ ಮನೆಗೆ ಬಂದು ತಗೊಂಡ್ ಹೋಗಿರೋದಿದೆ, ದುಡ್ಡು ಎತ್ಕೊಂಡು ಹೋಗಿರೋಂತದಿದೆ, ಎಲ್ಲಾ ಇದೆ. ಸೊ ವಿಟು ಸೂರ್ಯ ಅವರೇ ಇದಕ್ ಬದ್ಧರಾಗಿರ್ತಾರೆ ಹೊರತು ನಾನಲ್ಲ. ಯಾಕಂದ್ರೆ ನನ್ನ ಅಕೌಂಟ್ ಇಂದ ಪ್ರತಿ ಒಂದು 1 ರೂಪಾಯಿಂದ 1 ಕೋಟಿ ವರೆಗೂ ವಿಟು ಸೂರ್ಯ ಅವರೇ ಯೂಸ್ ಮಾಡ್ಕೊಂಡಿರೋದು. ಬಿಕಾಸ್ ಅವ್ರ ಬೇರೆ ಯಾವ್ದು ರಿಸೋರ್ಸ್ ಇಲ್ಲ. ಏನ್ ವ್ಯವಹಾರ ಮಾಡ್ತಾರೆ ವಿಟು ಸೂರ್ಯ ಅವರು? ಏನ್ ವ್ಯವಹಾರ ಮಾಡ್ತಾರೆ? ಎಷ್ಟು ಹೆಚ್ಚು ಕಡಿಮೆ ಅಂದ್ರೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ, ಎಷ್ಟು ಕೊಡ್ಬೇಕು ಮೇಡಮ್ ನಿಮ್ಗೆ? ಎಷ್ಟು ಕೊಟ್ಟಿದ್ರ ನೀವು ಅವ್ರಿಗೆ? ಸರ್ ನನಗೆ 1 ಕೋಟಿ 48 ಲಕ್ಷ ಕೊಡ್ಬೇಕು, ಅದ್ರಲ್ಲಿ ನಂದು 65 ಲಕ್ಷ ಸಾಲನೇ ಇದೆ. ಆಯ್ತಾ, ಅವ್ರು ಕೇಳ್ದೋಗೆಲ್ಲ ಲಕ್ಷ 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 ಸಾಲ ಮಾಡಿ ಕೊಟ್ಟಿದ್ದೀನಿ. ಇವತ್ತು ಅವ್ರು ಏನ್ ಬದುಕ್ತಾ ಇದಾರೆ ಅದೆಲ್ಲ ನಾನ್ ಕೊಡ್ಸಿರೋಂತದ್ದು. ಪ್ರತಿ ಒಂದಕ್ಕೂ ಬಿಲ್ ಕೊಡ್ತೀನಿ. ಇವತ್ತು ನಾಗರಬಾವಿದಲ್ಲಿ ಏನ್ ಆಫೀಸ್ ಇದೆ, ಅದು ಕೂಡ ನಾನು ಅವ್ರು ಇಬ್ರು ಹೋಗಿ ಸೇರಿ ಮಾಡಿದಂತದ್ದೇ. ಅಲ್ಲಿ ಕೂಡ ಮೋಸ ಮಾಡಿದ್ರು. ಯಾರು ಅನ್ಯಾಯ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕು. ಬಟ್ ಯಾರು ನೊಂದಿದ್ದಾರೆ, ನಾನ್ ದುಡ್ಡು ಹಾಕ್ತೀನಿ ಅಂತ ಹೇಳಿ ಯಾರು ಇವಾಗ ಆರೋಪ ಮಾಡ್ತಾ ಇದಾರೆ, ಚಂದ್ರು ಮತ್ತೆ ಅವ್ರ ರೂಪ ಅನ್ನೋರೆಲ್ಲ, ಇದೇ ವಿಟು ಸೂರ್ಯನೇ ಮಾತಾಡಿ ಅವ್ರ ಹತ್ರ ನಾನ್ ಸೆಟ್ಲ್ಮೆಂಟ್ ಮಾಡಿಸ್ತೀನಮ್ಮ ಅಂತ ಹೇಳಿ ನನ್ನ ಹತ್ರ ದುಡ್ಡು ತಗೊಂಡನು. ಆ ಕಡೆ ಅವ್ರಿಗೆ ದುಡ್ಡು ಕೊಡ್ತೀರಾ, ಈ ಕಡೆ ನನಗೂ ಅಲಿಗೇಷನ್ಸ್ ಮಾಡಿ ಸೂರ್ಯ ಅಡ್ವಾಂಟೇಜ್ ತಗೊಂಡು ಪ್ಲಸ್ ಪಾಯಿಂಟ್ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ನಿಮ್ ಹೇಳ್ತಿರೋ ಪ್ರಕಾರ ನಿಮ್ಮನ್ನ ಪೊಲಿಟಿಕಲ್ ಕರಿಯರ್ ಮತ್ತೆ ನಿಮ್ಮ ಫ್ಯೂಚರ್ ನ ಬ್ಲಾಕ್ ಮಾರ್ಕ್ ಮಾಡ್ಬೇಕು ಅನ್ನೋದೇ ಅವರ ಉದ್ದೇಶ ಅಂತ ನನಗಾದ್ರೆ. ಉದ್ದೇಶ ಅಲ್ಲ, ಅವರೇ ಹೇಳಿಕೆ ಕೊಟ್ಟಿರೋಂತದ್ದು ವಾಯ್ಸ್ ಮೆಸೇಜ್ ಕೂಡ ಇದೆ ಸರ್. ನಿಮ್ಮ ಹತ್ರ ಇದೆಯಾ ಅದು ಪ್ರೂಫ್ ಎಲ್ಲ? ಇದೆ ಇದೆ, ನನ್ನ ಹತ್ರ ಪ್ರೂಫ್ ಇದೆ. ಈಗ ಅಮೌಂಟ್ ಹಾಕಿದೀವಿ ಅಂದ್ರೆ ಅದೆಲ್ಲ ಪ್ರೂಫ್ ಇದೆ ಮೇಡಮ್? ಭಯ ಅನ್ಕೊಂಡಿದ್ರೆ 5 ಲಕ್ಷ ಒಂದು ಇದೆ ಸರ್, ಪ್ರತಿ ಒಂದು ಇದೆ ಸರ್. ಅಂದ್ರೆ ನೀವು ಅಮೌಂಟ್ ವಾಪಸ್ ಕೇಳ್ತಿರೋದಕ್ಕೆ ಅವ್ರು ಈ ತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ? ಹೌದು, ನನಗೆ ಅಕ್ಟೋಬರ್ ಇಂದ ಅವರು ರಿಟರ್ನ್ಸ್ ಮಾಡ್ಬೇಕಾಗಿತ್ತು. ಸೊ ಅಕ್ಟೋಬರ್ ಇಂದ ಅವಾಗ ನಾನು ಸ್ಟಾರ್ಟ್ ಮಾಡ್ದೆ ಕೇಳುವಂತದ್ದು. ಸೊ ನನ್ ಮೇಲೇನೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ಅಂಡ್ ಅನೇಕ ಜನಕ್ಕೆ ಸೂರ್ಯ ಕೂಡ ಮೋಸ ಮಾಡಿದ್ದಾರೆ. ಹೊಸಕೋಟೆದಲ್ಲಿ ಸುಮಾರು 1-4 ಜನಕ್ಕೆ ಸರ್ಕಾರಿ ಕೆಲಸ ಕೊಡಿಸ್ತೀನಂತ, ಮೆಡಿಕಲ್ ಸೀಟ್ ಕೊಡಿಸ್ತೀನಂತ, ಅದು ಕೂಡ ದಾಖಲೆ ಕೊಡ್ತೀನಿ. ನಿಮ್ಮ ಹತ್ರ ಇದೆ ಇದೆ, ಅದು ದಾಖಲೆ ಇದೆ. ಮತ್ತೆ ಒಂದ್ 4-5 ಜಮೀನು ಸಹ ಬೇರೆ ಯಾರ್ದೋ ಲಂಬಾಣಿ, ಆಕ್ಚುಲಿ ಸೂರ್ಯ ಅವರು ಮಹಾರಾಷ್ಟ್ರದವರು, ಲಂಬಾಣಿ ಕುಟುಂಬದವರು. ಸೊ ಯಾವ್ದೋ ಲಂಬಾಣಿ ಜಮೀನು ಜಿಗಣಿದಲ್ಲಿ ಇವರೇ ಓನರ್ ಅಂತ ಹೇಳಿ ಒಂದು ಫೇಕ್ ರಿಜಿಸ್ಟರ್ ಕೂಡ ಮಾಡಿ ಅದರದ್ದು ಒಂದು ನನ್ ಮೇಲೆ ಹಾಕುವಂತದ್ ಮಾಡಿದ್ದಾರೆ. ಸಿ ಕೆ ಪಾಳ್ಯದಲ್ಲಿ 2.5 ಲಕ್ಷ ಒಬ್ಬ ಬಡ ಕುಟುಂಬ, ಕ್ರಿಶ್ಚಿಯನ್ ಕುಟುಂಬಕ್ಕೆ ಅವ್ರಿಗೆ ಅವಶ್ಯಕತೆ ಇದ್ದು 2.5 ಲಕ್ಷಕ್ಕೆ ಅಗ್ರಿಮೆಂಟ್, ಅವ್ರ ಮನೆ ಅಗ್ರಿಮೆಂಟ್ ಹಾಕಿ ಇಲ್ಲ ಅವರೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ 15 ಲಕ್ಷಕ್ಕೆ ಅವ್ರ ಕತ್ ಮೇಲೆ ಕುತ್ಕೊಂಡಿರುವಂತ ಪರಿಸ್ಥಿತಿ ಇದೆ. ಜಯಂತಿ ಅನ್ನೋರ್ಗೆ 2 ಲಕ್ಷ ತಗೊಂಡು 6 ಲಕ್ಷ ಕೊಡ್ತೀನಿ ಅಂತ ಹೇಳಿ 5 ವರ್ಷನೂ ಕೊಡ್ದಿರಂತ ಮಾಹಿತಿ ಇದೆ. ತುಂಬಾ ಅನೇಕ ಅವ್ರ ಮೇಲೆನೆ ಅಲಿಗೇಷನ್ಸ್ ಇದೆ ಸರ್. ಫ್ರಾಡ್ ಮಾಡ್ತಿದ್ದ ಅಲಿಗೇಷನ್ ನಿಮ್ಗೆ ಯಾವಾಗಿಂದ ಗೊತ್ತಾಯ್ತು? ಮೊದ್ಲೇ ಗೊತ್ತಿತ್ತು ಅಥವಾ ಇವಾಗ ಗೊತ್ತಾಯ್ತಾ ಮೇಡಮ್? ಇಲ್ಲ ಇಲ್ಲ, ಇತ್ತೀಚೆಗೆ ಗೊತ್ತಾಗಿದ್ದು ಸರ್. ಸೂರ್ಯ ನನ್ನ ಟಾರ್ಗೆಟ್ ಮಾಡಿರೋದೇ ಪ್ರತಿ ಒಂದು ಗೊತ್ತಿದೆ. ಹೆಣ್ಣು ಮಕ್ಕಳನ್ನ ಫಿನಾನ್ಶಿಯಲಿ, ಪೊಲಿಟಿಕಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬಾ ಚೆನ್ನಾಗಿರ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಸೂರ್ಯ ಮಾಡ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು ಬಲಿ ಆಗಿರುವಂತವಳು. ಯಾಕಂದ್ರೆ ಅದನ್ನೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸೂರ್ಯ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಬೆಂಗಳೂರಲ್ಲಿ ಸೆಟಲ್ ಆಗ್ಬೇಕು, ನನ್ನ ದುಡ್ಡು ಮುಖ್ಯ, ಹಣ ಮುಖ್ಯ. ಸೊ ನಾನು ಅವಳನ್ನ ಟಾರ್ಗೆಟ್ ಮಾಡ್ದೆ ಅಂತಾನೆ. ಹೌದು ಹೌದು, ನನ್ಗೆ ಹಣ ಮುಖ್ಯ, ಸೆಟಲ್ ಮಾಡ್ಕೊಬೇಕು, ಅದಕ್ಕೆ ನಾನು ಅವಳನ್ನ ಇಷ್ಟಪಟ್ಟೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದಾರೆ. ಹೌದು. ಸೊ ಇವ್ರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸಂಧ್ಯಾನ ಬ್ಲೇಮ್ ಮಾಡ್ತಾ ಇದಾರೆ. ಸಂಧ್ಯಾನ ಮುಂದೆಗಡೆ ನನ್ನ ಹೆಸರೇ ಹಾಕಿ, ಸಂಧ್ಯಾ ಅಂತಾನೆ ಹಾಕಿ, ಬಟ್ ಕಾಂಗ್ರೆಸ್ ಪಕ್ಷದ ಹೆಸರು ಯೂಸ್ ಮಾಡೋದಕ್ಕೆ ಯಾರಿಗೂ ಸಹ ಅರ್ಹತೆ ಇಲ್ಲ ಸರ್. ಯಾಕಂದ್ರೆ ಪಕ್ಷಕ್ಕೆ ಅದರದೇ ಆದಂತ ಇತಿಹಾಸಗಳಿರುತ್ತೆ, ವ್ಯಕ್ತಿಗಳು ಬದಲಾವಣೆ ಹಾಕ್ತಾನೆ ಇರ್ತಾರೆ. ಸೊ ಯಾರು ಕೂಡ ಪಕ್ಷದ ಹೆಸರು ಡ್ಯಾಮೇಜ್ ಮಾಡಬಾರದು. ಅದೇ ಮೇಡಮ್, ಯಾಕಂದ್ರೆ ನೋಡಿದೆ ನಾನು ತುಂಬಾ ವಿಡಿಯೋಗಳೆಲ್ಲ, ಈಗ ಒಂದು 15-20 ದಿನ ಸುಮಾರು ಅದು ವಿಟು ಚಾನಲ್ ಬರ್ತಾ ಇದೆ, ಇವತ್ತು ಬಿಟಿವಿಲು ಬಂತಲ್ಲ, ಅದಕ್ಕೆ ಏನ್ ವಿಚಾರ ಅಂತ ನಿಮ್ ಕಡೆ ಸ್ವಲ್ಪ. ಬಿಟಿವಿ ಅವ್ರದ್ದು ಒಂದ್ ಹೇಳ್ತೀನಿ. ಬಿಟಿವಿ ಏನಕ್ಕೆ ಅಂದ್ರೆ, ರೀಸೆಂಟ್ ಆಗಿ ನೀವು ನೋಡಿರ್ತೀರಾ, ಬಿಟಿವಿ ಜಿಎಂ ಕುಮಾರ್ ವಿರುದ್ಧ ನಾನು ಮಾತಾಡಿರ್ತೀನಿ. ಅದೇ ಆಡಿಯೋನ ಅವ್ರು ಅವ್ರಿಗೆ ಫಾರ್ವರ್ಡ್ ಮಾಡಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ ಅಂತ ಮಾಹಿತಿ ಇದೆ, ಸಿಕ್ಕಿದೆ ನನಗೆ. ಸೊ ನನ್ನ ನ್ಯೂಸ್ ಫುಲ್ ಎಪಿಸೋಡ್ ಯಾರೇ ಬಂದ್ರೂ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಚೆನ್ನಾಗಿ ನ್ಯೂಸ್ ಮಾಡ್ತಾ ಇದಾರೆ. ಅರೆಸ್ಟ್ ಮಾಡಿ ಅಂತ ಕೂಡ ಒಂದು ಸ್ಲೋಗನ್ ಕೊಡ್ತಾ ಇದಾರೆ. ಬೇಲ್ ತಗೊಂಡಿದ್ದೀನಿ, ಬೇಲ್ ಮೇಲೆ ಇದೀಗ ಕೋರ್ಟ್ ಅಲ್ಲಿ ಇದೆ ಕೇಸು. ಕೋರ್ಟ್ ಅಲ್ಲಿ ಇರುವಾಗ ನಾನು ಯಾವುದೇ ಮಾಧ್ಯಮಗಳಲ್ಲಿ ನ್ಯಾಯ ಸಿಗುವಂತದಲ್ಲ, ಕೋರ್ಟ್ ಅಲ್ಲಿ ನ್ಯಾಯಾಧೀಶರಿದ್ದಾರೆ, ಅವ್ರಿಗೆ ತಲೆ ಬಾಗುವಂತ ಕೆಲಸ ಮಾಡ್ತೀನಿ. ಆ ಬಡವ್ರಿಗೆ ಯಾರಿಗೆ ದುಡ್ಡು ಕೊಡ್ಬೇಕೋ ಕೊಡಿಸುವಂತ ಕೆಲಸ ನ್ಯಾಯಾಲಯ ಮಾಡಿ. ಇದು ತಿಂದಿರೋದು ಸಂಧ್ಯಾ ಅಲ್ಲ, ವಿಟು ಸೂರ್ಯ ಅಂತ ಸಾಕ್ಷಿ ಸಮೇತ. ನೀವು ಏನಾದ್ರು 1-to-1 ಈಗ ಅವರು ಈಗ ಏನು ಆರೋಪ ಮಾಡ್ತಾರೆ ಅಲ್ಲಿ ಮಾಡ್ತಾ ಇದಾರೆ ನಿಮ್ಮ ಅಪೋಸಿಟ್, ನೀವು ಓಕೆ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಕ್ ರೆಡಿ ಇದಾರೆ ಫೇಸ್ ಟು ಫೇಸ್? ಖಂಡಿತವಾಗ್ಲೂ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸರ್. ಆಮೇಲೆ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ನನಗೆ 14 ಜನ
ಮೆಡಿಕಲ್ ಕೇಸಸ್ ಇದೆ, ಹನಿ ಟ್ರ್ಯಾಪ್ ಕೇಸ್ ಇದೆ, ಮೋರ್ ಓವರ್ ರೇಪ್ ಕೇಸಸ್ ಇದೆ ಅಂತ ಹೇಳ್ತಾರೆ. ಒಂದು ಹೆಣ್ಮಗು ರೇಪ್ ಕೇಸಸ್ ಇಟ್ಕೊಳ್ತಾರಾ ಸರ್? ದಯವಿಟ್ಟು ಅದಕ್ಕೆಲ್ಲ ವಿ ಟು ಸೂರ್ಯ ಅವರು ಉತ್ತರ ಕೊಡ್ಲೇಬೇಕು. ಮುಂದಿನ ದಿವಸದಲ್ಲಿ ನಾನು ಅದನ್ನ ಕಾನೂನಿನ ಹೋರಾಟ ಮಾಡೇ ಮಾಡ್ತೀನಿ. ಈಗಷ್ಟೇ ಅದು ಬೇಲ್ ಕ್ಯಾನ್ಸಲ್ ಕೂಡ ನಾನು ಹಾಕಿದೆ, ಯಾಕಂದ್ರೆ ಬೇಲ್ ಕಂಡೀಷನ್ಸ್ ಮೀರಿ ಅವರು ಮಾಡ್ತಾ ಇದಾರೆ. ವೈಯಕ್ತಿಕ ವಿಚಾರನ ತಗೊಂಡು ಈ ತರ ಒಂದು, ಆಮೇಲೆ ಏನಂದು ಲೈವ್ ಅಲ್ಲಿ ಮಾತಾಡಿದರೆ ಕಂಪ್ಲೀಟ್ ಸುಳ್ಳು ಹೇಳಿರೋದು. ನಾನು ಯಾವತ್ತು ಯಾರಿಗೂ ಬನ್ನಿ ಕೊಡಿಸ್ತೀನಿ ಕೆಲಸ ಅಂತ ಹೇಳಿಲ್ಲ. ಎಲ್ಲೂ ಕೂಡ ಡಿ ಕೆ ಸರ್ ಹೆಸರು, ನಾನು ಪಕ್ಷದಲ್ಲಿ ಯಾರೇ ತಪ್ಪು ಮಾಡ್ಲಿ ಮಾತಾಡ್ತೀನಿ, ನಾನ್ ತಪ್ಪು ಮಾಡಿದ್ರೆ ಪಬ್ಲಿಕ್ ಕ್ವಶನ್ ಮಾಡುವಂತ ರೈಟ್ಸ್ ಇದೆ. ಬಟ್ ಇಲ್ಲಿ ನಾಯಕರ ಹೆಸರು ತರುವಂತದ್ದು, ಪಕ್ಷದ ಹೆಸರು ತರುವಂತದ್ದು ಒಳ್ಳೇದಲ್ಲ. ಸರಿ, ಅಂದ್ರೆ ಒಟ್ಟಿನಲ್ಲಿ ನೀವು ಕೂಡ ವಿ ಟು ಸೂರ್ಯ ವಿರುದ್ಧ ಕಾನೂನು ಪ್ರಕಾರ ಕಾನೂನು ಮೂಲಕ ಹೋರಾಟ ಮಾಡ್ತೀರ? ಹಂಗಾದ್ರೆ ವಿ ಟು ಸೂರ್ಯ ವಿರುದ್ಧ ಅನ್ನೋದಕ್ಕಿಂತ ವಿ ಟು ಸೂರ್ಯ ಮಾಡ್ತಾ ಇರುವಂತ ಅಲಿಗೇಷನ್ಸ್ ವಿರುದ್ಧ, ಯಾಕಂದ್ರೆ ಸತ್ಯ ಸತ್ಯತೆಗಳು ತಿರುಗಿ ತೋರಿಸ್ಬೇಕು ಅಂದ್ರೆ, ಇವತ್ತು ನೀವೇ ನೋಡಿದೀರಾ ಬಿ ಟಿವಿ ದು ಯಾವ ತರ ವೈರಲ್ ಆಗಿದೆ ಅಂತ ಎಲ್ಲಾ ಕಡೆ ಕಾಲ್ಸ್ ಬರ್ತಾ ಇದೆ. ಪ್ರತಿ ಒಂದು ಇವಾಗ ಅವರು ನನಗೆ ಮದುವೆ ಬಗ್ಗೆ ಮತ್ತೊಂದೆಲ್ಲ ಹೇಳಿದ್ದಾರೆ, ಎಷ್ಟೊಂದು ನನಗೆ ಡ್ಯಾಮೇಜಸ್ ಮಾಡಿದ್ದಾರೆ. ಇದಕ್ಕೆ ಅವರ ಉತ್ತರ ಕೊಡಬೇಕು, ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಎಲ್ಲಿಂದನೋ ಬೇರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ನಮ್ಮಂತವ್ರಿಗೆ ಇಂಥ ಹೆಣ್ಮಕ್ಳಿಗೆ ಹಿಂಗೆ ಟಾರ್ಗೆಟ್ ಮಾಡಿ ಬೀದಿಗೆ ಹಾಕ್ತಾರೆ. ನಾನು ಒಬ್ಳೆ ಅಲ್ಲ, ಸುಮಾರು ಜನ ನೊಂದಿರುವಂತ ಹೆಣ್ಮಕ್ಳಿದ್ದಾರೆ. ಹೌದು, ಸುಮಾರು ಜನ ಇದಾರೆ. ಸೊ ಎಲ್ಲಾನು ಸಾಕ್ಷಿ ಸಮೇತ ಹೊರಗಡೆ ಬರುತ್ತೆ ಸರ್. ಸರಿ ಮೇಡಮ್, ಸರಿ ಆಯ್ತು. ಏನು ಅದು ಕಾನೂನು ಪ್ರಕಾರ ಏನಿದೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ. ನಿಮ್ಮ ಹೋರಾಟ ಏನಿದೆ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.